ನಮಸ್ಕಾರ, ಅವನಿ ಡಿಸೈನ್ಸ್ಗೆ ಸ್ವಾಗತ. ಇವತ್ತು ಅವನಿ ಡಿಸೈನ್ಸ್ನಲ್ಲಿ ಸಾಕ್ಸ್ ಕ್ಲಾತಿಂದ ಫ್ಲವರ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಈ ರೀತಿಯಾಗಿ ಸಾಕ್ಸ್ ಕ್ಲಾತ್ ಸಿಗುತ್ತೆ, ಹೀಗಿರುತ್ತೆ ಅದು. ನೀವು ಎಷ್ಟು ಹೇಳಿದ್ರೂ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋ ವಸ್ತುಗಳನ್ನ ನೋಡೋಣ. ಸಾಕ್ಸು ಮತ್ತು ಈ ರೀತಿಯಾದ ಪೋಲೆನ್ಸ್, ಅಂದರೆ ನಿಮಗಿದು ಯಾವ ಕಲ್ಲರಲ್ಲಿ ಬೇಕಾದರೂ ಸಿಗುತ್ತೆ. ನಾನಿಲ್ಲಿ ಪಿಂಕ್ ತಂದಿಟ್ಕೊಂಡಿದ್ದೀನಿ. ಗ್ರೀನ್ ಟೇಪ್, ಇದು ಈ ಥರ ವೈರಿಗೆ ಸುತ್ತಿದ್ರೆ ಮಾತ್ರ ಗಟ್ಟಿಯಾಗಿ ನಿಲ್ಲುತ್ತೆ, ಅಂದರೆ ಇದು ಕ್ರಾಫ್ಟಿಗಾಗೆ ಯೂಸ್ ಮಾಡೋ ಗಮ್ ಟೇಪು. ಮತ್ತು ಬೈಂಡಿಂಗ್ ವೈರ್, ತುಂಬ ಏನು ದಪ್ಪಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಹಾಗೆ ನಮಗೆ ಯಾವ ಸೈಜಲ್ಲಿ ಫ್ಲವರ್ ಬೇಕು ಅಂದ್ಕೊಂಡು ಅಳತೆಗೆ ಇದನ್ನು ಇಟ್ಕೊಂಡಿದ್ದೀನಿ. ಒಂದು ಕಾಟನ್ ಥ್ರೆಡ್, ಸೀಸರ್, ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟು ನಮಗೆ ಯಾವ ಸೈಜಲ್ಲಿ ಪೆಟಲ್ಸ್ ಬೇಕು ಅಂದ್ಕೊಂಡು ಫಸ್ಟು ನೋಡ್ಕೋಬೇಕು. ನಾನೀಗ ಇಲ್ಲಿ ಫೆವಿಕಾಲ್ ಬಾಟ್ಲನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಹೀಗೆ ಸುತ್ತಿ ಈ ತಂತಿಯನ್ನು ಟೈಟ್ ಮಾಡಬೇಕು. ಟೈಟ್ ಮಾಡಿ ಇಲ್ಲಿಗೆ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಕಟ್ ಮಾಡಿಕೊಂಡ್ರೆ ಈ ಶೇಪಲ್ಲಿ ನಮಗೆ ಬರುತ್ತೆ. ಇದು ಯಾವ ಶೇಪ್ ಬೇಕಾದರೂ ನಾವು ಮಾಡ್ಕೊಬೋದು, ಗೊತ್ತಾಯ್ತಲ್ವಾ? ಫಸ್ಟು ನಮಗೆ ಯಾವ ಇದಕ್ಕೆ ಬೇಕು ಅದನ್ನು ಇಟ್ಕೊಬೇಕು, ಅದಕ್ಕೆ ತಂತಿಯನ್ನು ಟೈಟಾಗಿ ಸುತ್ತಾ ಹೋಗಬೇಕು. ಆಮೇಲೆ ಅದನ್ನು ಕಟ್ ಮಾಡಿಕೊಂಡ್ರೆ ಇದನ್ನು ಹೀಗೆ ತೆಕ್ಕೋಗ್ಬಿಟ್ರೆ ಆಯಿತು. ಇದಕ್ಕೆ ಹೇಗೆ ಸಾಕ್ಸನ್ನು ಅಟ್ಯಾಚ್ ಮಾಡೋದಂತ ತೋರಿಸ್ತೀನಿ. ನೋಡ್ರಿ, ಹೇಗೆ ಬೇಕಾದರೂ ಅದು ಇದಾಗತ್ತೆ. ಇದರ ಒಳಗಡೆ ಹೀಗೆ ಹಾಕಿ ಟೈಟಾಗಿ ಎಳ್ಕೊಬೇಕು. ಟೈಟಾಗಿ ಎಳ್ಕೊಂಡು ಕಾಟನ್ ಥ್ರೆಡ್ಡಿಂದ ಇದನ್ನು ಗಟ್ಟಿಯಾಗಿ ಕಟ್ಟಿ ಇದನ್ನು ಕಟ್ ಮಾಡಿಬಿಡ್ಬೇಕು. ಹೀಗೆ ರೆಡಿ ಮಾಡ್ಕೊಬೇಕು. ಇನ್ನೊಂದು ತೋರಿಸ್ತೀನಿ. ಹೀಗೆ ಎಳ್ಕೊಂಡು ಇದಕ್ಕೆ ನಾವು ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೊಂಡಿರ್ತೀವಲ್ಲ, ಎಳೆದು ಸಾಕ್ಸನ್ನು ಹಾಕಿ ಅದಕ್ಕೆ ಕಾಟನ್ ಥ್ರೆಡ್ಡಿಂದ ಸುತ್ತಿ ಗಂಟನ್ನು ಹಾಕ್ಕೋಬೇಕು. ನಮಗೊಂದು ಫ್ಲವರಿಗೆ ಎಷ್ಟು ಪೆಟಲ್ ಬೇಕಾದ್ರೂ ಮಾಡ್ಕೊಬೋದು. ಅಂದರೆ ಇದನ್ನು ಯಾವ ಸೈಜಲ್ಲಿ ಬೇಕಾದರೂ ಮಾಡ್ಕೋಬೋದು, ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಬಿಡ್ಬೇಕು. ಈಗ ಒಂದು ಇಷ್ಟುದ್ದದ ತಂತಿಯನ್ನು ತಗೊಂಡಿದ್ದೀನಿ. ಇದು ಕರೆಕ್ಟ್ ಮಿಡ್ಲು ಬರೋ ಥರ ನೋಡ್ಕೊಬೇಕು. ಇದು ಪೆಟಲ್ ಮಾಡೋದು ಗೊತ್ತಾಯ್ತಲ್ವಾ? ಪೆಟಲೆಲ್ಲ ಮಾಡಿಟ್ಕೊಂಡಿದ್ದೀನಿ. ತಂತಿಯನ್ನು ಹೀಗೆ ಸುತ್ತಕೊಂಡು ನಮಗೆ ಎಷ್ಟು ಪೋಲೆನ್ಸ್ ಬೇಕು ಪೋಲೆನ್ಸೇ ಹಾಕ್ಕೊಬೇಕು ಅಂತಲೂ ಇಲ್ಲ. ನಾವು ಬೇಕಾದರೆ ಮಣಿಗೆ ದೊಡ್ಡ ಮಣಿಯನ್ನು ತಗೊಂಡು ನೋಡಿ ಇದ್ರ ಮಧ್ಯೆ ಹೀಗೆ ಹಾಕಿ ಮಾಡಿದ್ದೀನಿ. ಮಣಿ ತಗೊಂಡು ಸಾಕ್ಸನ್ನು ಬೇಕಾದರೂ ಸುತ್ತಿ
ಮಾಡ್ಕೋಬೋದು. ಈ ಪೋಲನ್ ಸ್ಟೈಟ್ ಬರೋ ಥರ ಈ ತಂತಿಯನ್ನು ಸುತ್ತಿ ಹೀಗೆ ಬರೋ ಥರ ಇದು ಆವಾಗ ಇಲ್ಲಿ ನಿಲ್ಲುತ್ತೆ. ಅಂದರೆ ಟೈಟ್ ಆಗಿಲ್ಲ ಅಂದರೆ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಇದೀಗ ಟೈಟ್ ಆಯಿತು. ಇದನ್ನು ನಾವು ಬೇಕಾದ್ರೆ ಯಾವ ಶೇಪ್ ಬೇಕಾದರೂ ಮಾಡ್ಕೊಬೋದು. ಫ್ಲವರ್ ಆದಮೇಲೂ ಕೂಡ ಇದನ್ನು ಮಾಡ್ಕೊಬೋದು. ಇದರ ಇಲ್ಲಿ ನಾವು ಗಂಟು ಹಾಕಿರ್ತೀವಲ್ಲ ಆ ಪಾಯಿಂಟಿಗೆ ಇಲ್ಲಿ ಇಟ್ಟು ಇದಕ್ಕೆ ದಾರವನ್ನು ಹೋಗಿಸ್ತಾ ಬಂದು ಟೈಟ್ ಆಗೋ ಥರ ದಾರವನ್ನು ಸುತ್ತಿ ಒಂದು ನಾಟ್ ಹಾಕ್ಕೊಳ್ಳಿ. ಆಮೇಲೆ ಹೀಗೆ ಪಕ್ಕ ಪಕ್ಕಕ್ಕೆ ಬರೋ ಥರ ಸುತ್ತಿ ನಾಟ್ ಹಾಕ್ಕೋತಾ ಹೋಗಬೇಕು. ಐದು ಪೆಟಲನ್ನು ಹಾಕಿ ಹೀಗೆ ಪೋಣಿಸಿದ್ದೀನಿ. ಇಲ್ಲಿ ಎಕ್ಸ್ಟ್ರಾ ಇದೆಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಸರಿಯಾಗಿ ದಾರ ಸುತ್ತಿ ದಾರ ಸುತ್ತಿ ನಾಟ್ ಹಾಕ್ಕೊಂಬಿಡಿ. ನಾಟ್ ಹಾಕಿ ದಾರವನ್ನು ಕಟ್ ಮಾಡ್ಕೊಂಬಿಡಿ. ಈಗ ಗ್ರೀನ್ ಟೇಪನ್ನು ತಗೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಿಂದನೂ ಈ ಇದು ಕಾಣಿಸ್ಕೊಬಾರ್ದು, ಅಲ್ಲಿಂದನೂ ಸುತ್ತುತ್ತಾ ಬನ್ನಿ. ಇದೊಂಚೂರು ಎಳ್ಕೊತಾ ಎಳ್ಕೊತಾ ಸುತ್ತಿ ಹೀಗೆ ತುದಿವರೆಗೂ ಸುತ್ತುತ್ತಾ ಬನ್ನಿ. ಲಾಸ್ಟಿಗೆ ಗಮ್ ಟೇಪನ್ನು ಕಟ್ ಮಾಡಿ ಇದನ್ನು ಹೀಗೆ ಸರಿ ಮಾಡಿದ್ರೆ ಟೈಟಾಗಿ ಕೂತ್ಕೊಂಡಿರುತ್ತೆ. ನೋಡಿ, ಇದನ್ನು ಬೇಕಾದ್ರೆ ನಾವು ಯಾವ ಶೇಪ್ ಬೇಕಾದರೂ ಬೇಕಾದರೆ ಮಾಡ್ಕೊಬೋದು. ಅಗಲ ಬೇಕಾದರೂ ಮಾಡ್ಕೊಬೋದು, ಮತ್ತು ಯಾವ ಸೈಜಲ್ಲಿ ಬೇಕಾದರೂ ಫ್ಲವರನ್ನು ಮಾಡ್ಕೊಬೋದು. ಇನ್ನೂ ಜಾಸ್ತಿ ಪೋಲನ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇದರಿಂದ ಇದೇ ಥರ ಬೇರೆ ಬೇರೆ ಕಲ್ಲರಿಂದ ಎಲ್ಲ ಫ್ಲವರ್ ಮಾಡಿಕೊಂಡು ಹೀಗೆ ವಾಸ್ ಕೂಡ ಮಾಡ್ಬೋದು. ವಾಸ್ ಮಾಡಿ ಗಿಫ್ಟನ್ನು ಬೇಕಾದ್ರೂ ಕೊಡ್ಬೋದು. ನೋಡಿ, ಈಸಿಯಾಗಿ ಮಾಡ್ಕೊಬೋದು. ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ವಾಸ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ವಾಸನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು.